ಪ್ರೈಸ್ ದ ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ನಾನು ನಿಮ್ಮನ್ನು ಕಾಣುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೀನಿ ನಿಜವಾಗಿ ಕೂಡ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ನಿಮ್ಮೆಲ್ಲರಿಗೂ ಹಂಚುವುದು ನನ್ನ ಜೀವಿತಕ್ಕೆ ತುಂಬಾ ಆಶೀರ್ವಾದವನ್ನು ತಂದು ಕೊಡ್ತಾ ಇದೆ ಹೀಗಿರುವಾಗ ನಿಮಗೂ ಕೂಡ ದೇವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ನಂಬುವಂತವನಾಗ್ತೀನಿ ಪ್ರಿಯ ದೇವಜನರೇ ಈ ದಿನದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಗಮನಿಸುವುದಾದರೆ ಜ್ಞಾನೋಕ್ತಿ 13ನೇ ಅಧ್ಯಾಯ 13ನೇ ವಚನದಲ್ಲಿ ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುವನು ಹಲ್ಲೆಲೂಯ ಪ್ರಿಯ ದೇವಜನರೇ ಹೌದು ನಿಮ್ಮ ಜೀವಿತದಲ್ಲಿ ನೀವು ಒಳ್ಳೆಯ ಫಲವನ್ನು ನೀವು ಕಾಣಬೇಕು ಅಂದರೆ ನೀವು ಭಯಭಕ್ತಿಯಿಂದ ದೇವರ ಆಜ್ಞೆಯನ್ನು ಕೈಕೊಳ್ಳಬೇಕು ಮನುಷ್ಯರ ಜೀವಿತದಲ್ಲಿ ಎಲ್ಲರೂ ಕೂಡ ಫಲವನ್ನು ಕೊಯ್ಯುವುದು ಉಂಟು ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೆ ಅವನಿಗೆ ಫಲ ಸಿಗುವುದಿಲ್ಲ ಈ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ದ ಅಂತ ಅವನಿಗೆ ಫಲ ಸಿಗುತ್ತದೆ ಅಂತ ಏನೂ ಇಲ್ಲ ಎಲ್ಲರಿಗೂ ಫಲ ಸಿಗುತ್ತದೆ ಆದರೆ ದೇವರ ವಾಕ್ಯ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವುದು ಸ್ಪಷ್ಟವಾಗಿ ಏನೆಂದರೆ ಸುಫಲ ಅಂದರೆ ಒಳ್ಳೆಯ ಫಲವನ್ನು ನಿಮಗೆ ದೇವರು ಕೊಡುವಂಥವರಾಗ್ತಾರಂತೆ ಹೀಗಿರುವಾಗ ಫಲ ಅಂದಾಗ ಎಲ್ಲರ ಜೀವಿತದಲ್ಲೂ ಒಂದೊಂದು ಫಲ ಉಂಟು ಆದರೆ ಅದು ಕೆಟ್ಟ ಫಲ ಆಗಿರ್ಬೋದು ಅದು ಒಳ್ಳೆಯ ಫಲ ಆಗಿರ್ಬೋದು ಆದರೆ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ನೀವು ಒಳ್ಳೆಯ ಫಲವನ್ನು ನೀವು ಹೊಂದಬೇಕಾ ಭಯಭಕ್ತಿಯಿಂದ ದೇವರ ಆಜ್ಞೆಯನ್ನು ಕೈಕೊಳ್ಳುವಂಥವರಾಗ್ರಿ ಅಂತ ಹೀಗಿರುವಾಗ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಫಲ ಉಂಟು ಅದು ಗಮನದಲ್ಲಿ ಇರಲಿ ಎಲ್ಲ ಮರಗಿಡಗಳಲ್ಲೂ ಕೂಡ ಹಣ್ಣುಗಳು ಬಿಡುವುದುಂಟು ಫಲ ಕೊಡುವುದುಂಟು ಆದರೆ ಒಳ್ಳೆಯದನ್ನು ಮಾತ್ರ ಜನ ಆರಿಸಿಕೊಳ್ಳುವುದು ಒಳ್ಳೆಯದು ಮಾತ್ರ ಉಪಯೋಗಕ್ಕೆ ಬರುತ್ತದೆ ಅದು ನಮ್ಮೆಲ್ಲರಿಗೂ ಗೊತ್ತಿರುವುದುಂಟು ಹಾಗಿರುವಾಗ ನಾವೇನು ಮಾಡಬೇಕು ಒಳ್ಳೆಯ ಫಲ ನಾವು ಯಾವ ರೀತಿ ಪಡೆದುಕೊಳ್ಬೇಕು ಅದನ್ನು ತಿಳಿದುಕೊಳ್ಳೋಣ ಯಾಕೆಂದರೆ ನಮ್ಮ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಫಲ ನಾವು ಕೊಡುವುದಾದರೆ ಯೇಸಪ್ಪ ನಮ್ಮನ್ನು ಆರಿಸಿ ತೆಗೆದುಕೊಂಡು ಅನೇಕರಿಗೆ ಉಪಯೋಗವಾಗುವಂಥ ರೀತಿಯಲ್ಲಿ ನಮ್ಮನ್ನು ಈ ಜನಾಂಗಗಳ ಮಧ್ಯದಲ್ಲಿ ಇಡುವಂಥವರಾಗ್ತಾರೆ ಹೀಗಿರುವಾಗ ದೇವರು ಹೇಳ್ತಾ ಇದ್ದಾರೆ ಪ್ರಿಯ ಮಕ್ಕಳೇ ಈ ಮುಂಜಾನೆಯಲ್ಲಿ ನಿಮಗೆ ತಿಳಿಸಿರುವಂಥ ಒಂದು ಮಾತು ಏನೆಂದರೆ ಆಜ್ಞೆಗಳನ್ನು ಭಯಭಕ್ತಿಯಿಂದ ಕೈಕೊಳ್ಳೋಣ ಆಗ ನಿಜವಾಗಿ ಕೂಡ ನಿಮ್ಮ ಜೀವಿತಗಳಲ್ಲಿ ಒಳ್ಳೆಯ ಫಲವನ್ನು ನೀವು ಕಾಣುವಂಥವರಾಗ್ತೀರಾ ಒಳ್ಳೆಯ ಫಲ ಬೇಕಾ ದೇವರ ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವಂಥವರಾಗೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ಯೇಸುವೆ ಮೋಹನತನಾದ ತಂದೆ ಅಪ್ಪ ಹೌದು ಪ್ರಿಯ ಮಕ್ಕಳೆಲ್ಲರಿಗೂ ನೀವು ಬೋಧನೆ ಮಾಡಿದ ಹಾಗೆ ಅಪ್ಪ ಒಳ್ಳೆಯ ಫಲವನ್ನು ನಾವು ಹೊಂದಿಕೊಳ್ಳಬೇಕೆಂದರೆ ನಿನ್ನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿದ್ದು ನಿನ್ನ ಆಜ್ಞೆಗಳನ್ನು ಕೈಕೊಳ್ಳಬೇಕು ಅಂತ ಅಪ್ಪ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅವರ ಆತ್ಮೀಕ ಜೀವನಕ್ಕೆ ಕೊರತೆ ಮಾಡುತ್ತಿರುವಂಥ ಎಲ್ಲ ಕಾರ್ಯಗಳನ್ನು ನೀಗಿಸು ಅವರು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಅಪ್ಪ ಒಳ್ಳೆಯ ಫಲವನ್ನು ಅವರು ಕಾಣುವಂತೆ ಸಹಾಯ ಮಾಡು ಈ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಇಂದಿನಿಂದ ಅವರು ಒಳ್ಳೆಯ ಫಲಗಳನ್ನು ಕಾಣುವಂತೆ ಸಹಾಯ ಮಾಡು ಸುಫಲವನ್ನು ಹೊಂದಿಕೊಳ್ಳುವಂತೆ ಕೃಪೆ ತೋರಿಸು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರನ್ನು ನೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು